ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ರಾಜ್ಯದ ಎಲ್ಲ ಮಕ್ಕಳಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇದೇ ಥರ ನ್ಯೂಸ್ ಅಪ್ಡೇಟ್ಸ್ ನಿಮಗೆ ಬರ್ತಾಯಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದಾರಂತೆ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ 15 ವರ್ಷದಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್, COVID-19 ವ್ಯಾಕ್ಸಿನೇಷನ್ ಕೊಡಲು ಕೇಂದ್ರ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿತ್ತು. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಇದೇ ಜನವರಿ 3ರಿಂದ ಅನುಷ್ಠಾನ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಏನಂದರೆ, ನಿಮ್ಮ ಕಾಲೇಜು ಮಟ್ಟದಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಡ್ರೈವ್ ನಡೀತದೆ. ನಿಮ್ಮ ಕಾಲೇಜಿಗೆ ಬಂದುಬಿಟ್ಟು ನಿಮಗೆ ವ್ಯಾಕ್ಸಿನೇಷನ್ ಮಾಡ್ತಾರೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಸೂಚನೆ ಏನಂದರೆ, ನಿಮಗೆ ವ್ಯಾಕ್ಸಿನೇಷನ್ ಆಗಿದ ಮಾರನೇ ದಿನ ನಿಮಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಯಾವಾಗ ವಿದ್ಯಾರ್ಥಿಗಳು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರ್ತಾರೆ ಅವರಿಗೆ ಆ ಮಾರನೇ ದಿನ ಮಾತ್ರ ನಿಮಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಪಡ್ಕೋಬೇಕು. 15 ವರ್ಷದಿಂದ 18 ವರ್ಷದ ವಿದ್ಯಾರ್ಥಿಗಳು, ಶಾಲಾ ಅಥವಾ ಕಾಲೇಜು ವಿದ್ಯಾರ್ಥಿಗಳಾಗಿರೋ ಯಾವುದೇ ವಿದ್ಯಾರ್ಥಿಗಳಾಗಿದ್ದರೂ 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ವ್ಯಾಕ್ಸಿನೇಷನ್ನ ಪಡ್ಕೋಬೇಕಾಗುತ್ತೆ. ನಿಮಗೆ ಮೇನ್ ಏನ್ಬಿಟ್ಟು ಇಲ್ಲಿ ನಿಮ್ಮ ಕಾಲೇಜಿದ್ದು ಅಥವಾ ಶಾಲೆಯದು ಐ ಡಿ ಕಾರ್ಡ್ ಒಂದು ಮೇನ್ ಬೇಕಾಗುತ್ತೆ. ಮತ್ತು ನಿಮ್ಮ ಗುರುತಿನ ಚೀಟಿ, ಯಾವುದಾದ್ರು ಒಂದು ಆಧಾರ್ಗಿದ್ದಾಗ ಗುರುತಿನ ಚೀಟಿ ಕೂಡ ಬೇಕಾಗುತ್ತೆ. ನೀವು ಕೂಡ ಕೋವಿನ್ ಆ್ಯಪನ್ನು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಪ್ರೊಸೀಜರ್ ಮಾಡ್ತಾರೆ. ಪ್ರೆಸೆಂಟ್ ಬಂದುಬಿಟ್ಟು ಇವತ್ತು ಕೋವಿನ್ ಆ್ಯಪ್ ಮೂಲಕ ರಿಜಿಸ್ಟ್ರೇಷನ್ ಆಧಾರಕ್ಕೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಇವತ್ತು ಕಡಿಮೆ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾರೆ. ನಂತರ ಬಂದುಬಿಟ್ಟು ವ್ಯಾಕ್ಸಿನೇಷನ್ ಡ್ರೈವ್ ಬಂದುಬಿಟ್ಟು ಬೇಗ ಬೇಗ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವೆಲ್ಲ ವಿದ್ಯಾರ್ಥಿಗಳು 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ಬೇಗ ವ್ಯಾಕ್ಸಿನೇಷನ್ ತೊಗೊಂಡು ನೀವು ಸೇಫ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.